ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 11 ಪೇಜ್ ನಂಬರ್ 251. ಈ ಮೊದಲಿನದು ಸಾಮಾನ್ಯ ಚಿತ್ರಣ, ಆದರೆ ಅದರೊಳಗೆ ಇನ್ನೂ ಅದರ ಭಾಗವಾಗಿ ಮತ್ತೊಂದು ನಿರ್ದಿಷ್ಟವಾದ ಚಿತ್ರಣವಿದೆ. ಇದು ಸಾಮಾನ್ಯವಾಗಿ ಮಾನವ ಜಾತಿಗೆ ಅವರ ಮರಣ ಮತ್ತು ಪಾಪದ ಬಿಡುಗಡೆಗೆ ಸಂಬಂಧಿಸಿದ್ದಲ್ಲ, ಆದರೆ ಅವರಲ್ಲಿನ ಒಂದು ವಿಶೇಷ ವರ್ಗದವರಿಗೆ, ಚೊಚ್ಚಲು ಮಕ್ಕಳಿಗೆ. ಇವರು ಅವರ ಪ್ರತಿಸಂಕೇತದವರು ಎಂಬುದಕ್ಕೆ ಅನುಗುಣವಾಗಿ ನಾವು ಚೊಚ್ಚಲು ಮಕ್ಕಳ ಸಭೆ, ನೂತನ ಸೃಷ್ಟಿಗಳು, ಇವರ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿವೆ ಎಂಬುದರ ಸ್ಫೂರ್ತಿದಾಯಕ ಮಾತುಗಳು ನಮ್ಮ ಗಮನಕ್ಕೆ ಬರುತ್ತವೆ. ಈ ನಮೂನೆಯಲ್ಲಿ ಚೊಚ್ಚಲು ಮಕ್ಕಳು ವಿಶೇಷ ಸ್ಥಾನಮಾನವನ್ನು ಅಲಂಕರಿಸುತ್ತಾರೆ. ಅವರುಗಳು ಬಾಧ್ಯಸ್ಥರು, ಅವರ ಸಹೋದರರುಗಳಿಗಿಂತ ಮುಂಚಿತವಾಗಿ ವಿಶೇಷ ಪರೀಕ್ಷೆಗೆ ಒಳಗಾಗುವ ವಿಶೇಷ ಸ್ಥಾನಮಾನ ಅವರದಾಗಿದೆ. ಅವರು ಸಾಮಾನ್ಯ ವಿಮೋಚನೆಗಿಂತ ಮುನ್ನವೇ ಮರಣಕ್ಕೆ ಒಳಗಾಗುತ್ತಾರೆ. ವಿಮೋಚನೆ ಬರುವಾಗ ಈ ಚೊಚ್ಚಲು ಮಕ್ಕಳಿಗೆ ಅದರಲ್ಲಿ ವಿಶೇಷ ಸ್ಥಾನಮಾನವಿರುತ್ತದೆ. ಅವರು ಸಾಮಾನ್ಯ ವಿಮೋಚನೆಯಲ್ಲಿ ವಿಶೇಷ ಕಾರ್ಯವನ್ನು ನೆರವೇರಿಸಬೇಕಾಗುತ್ತದೆ, ಯಾಕೆಂದರೆ ಅವರು ಲೇವಿಯರನ್ನು ಹೋಲುವ ಪ್ರತ್ಯೇಕಿಸಲ್ಪಟ್ಟ ವಿಶೇಷ ಕುಲದವರಾಗಿದ್ದು ಅವರು ತಮ್ಮ ಸಹೋದರರುಗಳಿಗಿಂತ ಪ್ರತ್ಯೇಕಿಸಲ್ಪಟ್ಟಿದ್ದಾರೆ. ಅವರ ನೆಲದಲ್ಲಿ ಅವರಿಗೆ ಇದ್ದ ಸಂಪೂರ್ಣವಾದ ತಮ್ಮ ಬಾಧ್ಯತೆಯನ್ನು ಬಿಟ್ಟುಕೊಟ್ಟಿದ್ದಾರೆ. ನೂತನ ವ್ಯವಸ್ಥೆಯ ಪ್ರಕಾರ ಅವರು ತಮ್ಮ ಸಹೋದರರುಗಳಿಗೆ ಶಿಕ್ಷಕರಾಗಬಹುದಾಗಿದೆ. ಈ ಕುಲ ಅಥವಾ ಲೇವಿಯ ಮನೆಯು ಸ್ಪಷ್ಟವಾಗಿ ನಂಬಿಗಸ್ತ ಮನೆ ವಾರ್ತೆಯವರನ್ನು ಪ್ರತಿನಿಧಿಸುತ್ತದೆ. ಇದು ನಂತರದಲ್ಲಿ ಸಿದ್ಧತೆಗೊಳ್ಳುತ್ತಿರುವ ರಾಜವಂಶ ಯಾಜಕತ್ವವನ್ನು ಪ್ರತಿನಿಧಿಸುತ್ತದೆ. ಇದು ಲೌಕಿಕ ಸಂಗತಿಗಳ ಬಾಧ್ಯತೆಯನ್ನು ಸಹೋದರರುಗಳ ಪರವಾಗಿ ಬಿಟ್ಟುಕೊಡುವುದಾಗಿದ್ದು, ಆದಷ್ಟು ಬೇಗನೆ ನಿಜವಾದ ರಾಜವಂಶ ಯಾಜಕತ್ವವನ್ನು ಪಡೆಕೊಳ್ಳುವುದಾಗಿದೆ. ಇದರ ಮಹಾಯಾಜಕನು ನಮ್ಮ ಕರ್ತನಾಗಿದ್ದಾನೆ ಮತ್ತು ಇದು ಸಹಸ್ರ ವರ್ಷಗಳ ಕಾಲದಲ್ಲಿ ಈ ಲೋಕವನ್ನು ಆಶೀರ್ವದಿಸುತ್ತದೆ, ಆಳುತ್ತದೆ ಮತ್ತು ಆದೇಶಿಸುತ್ತದೆ. ಐಗುಪ್ತದಲ್ಲಿದ್ದ ಇಸ್ರೇಲರ ಚೊಚ್ಚಲು ಮಕ್ಕಳು ಮರಣ ಶಿಕ್ಷೆಗೆ ಒಳಗಾಗಿದ್ದರೂ ಅವರು ಅದರಿಂದ ತಪ್ಪಿಸಿಕೊಂಡು ಪಾರಾಗಿ ಲೌಕಿಕ ಬಾಧ್ಯತೆಯನ್ನು ಕಳಕೊಂಡು ಯಾಜಕತ್ವದ ಹುದ್ದೆಗೆ ನೇಮಿಸಲ್ಪಟ್ಟ ಪ್ರಕಾರವಾಗಿಯೇ ಚೊಚ್ಚಲು ಮಕ್ಕಳ ಪ್ರತಿಸಂಕೇತವಾದ ಸಭೆಯು ಈಗಿನ ಕಾಲದಲ್ಲಿ ನಿತ್ಯ ಜೀವಿತದ ಅಥವಾ ನಿತ್ಯ ಮರಣದ ಪರೀಕ್ಷೆಯನ್ನು ಉಳಿದ ಮನುಕುಲದವರಿಗಿಂತ ಮುಂಚಿತವಾಗಿಯೇ ಎದುರಿಸಿದರು. ಕ್ರಿಸ್ತನು ತನ್ನ ರಕ್ತ ಸುರಿಸಿ ಕೊಟ್ಟ ಈ ಇಡೀ ಈಡಿನ ಫಲದ ನಿಮಿತ್ತ ಮರಣದಿಂದ ಪಾರಾಗಿ ಜೀವವನ್ನು ಪಡೆಯುವರು. ದೇವರ ಕೃಪೆಯಲ್ಲಿ ಭಾಗವಹಿಸಿ ಪರಲೋಕವನ್ನು, ಅದರ ಸಮೃದ್ಧಿಯ ಜೀವಿತವನ್ನು ಪಡೆಕೊಳ್ಳುವ ಸಲುವಾಗಿ ಅವರು ಆತನೊಂದಿಗೆ ಈ ಲೋಕದ ಬಾಧ್ಯತೆ, ಈ ಲೋಕದ ಭಾಗವನ್ನು ಮತ್ತು ಈ ಲೋಕದ ಜೀವಿತವನ್ನು ತಿರಸ್ಕರಿಸುತ್ತಾರೆ ಅಥವಾ ತ್ಯಾಗ ಮಾಡುತ್ತಾರೆ. ಆದುದರಿಂದ ಚೊಚ್ಚಲು ಮಕ್ಕಳನ್ನು ತನ್ನ ಸೃಷ್ಟಿಯ ಸಭೆಯು ಮನುಷ್ಯರಂತೆ ಸಾಯುವಲ್ಲಿ ಮತ್ತು ಇತರರಿಗಿಂತ ಹೆಚ್ಚಾಗಿ ಲೋಕದ ಸಂಗತಿಗಳನ್ನು ಕಳಕೊಳ್ಳುವಾಗ ಅಥವಾ ತಿರಸ್ಕರಿಸುವಾಗ ಸ್ವಾಭಾವಿಕ ಮಾನವನು ಅರ್ಥ ಮಾಡಿಕೊಳ್ಳದ ರೀತಿಯಲ್ಲಿ ಇರುವರು. ಇವರುಗಳು ಎರಡನೆಯ ಮರಣದಿಂದ ಪಾರಾಗುತ್ತಾರೆ ಅಥವಾ ತಪ್ಪಿಸಲ್ಪಡುತ್ತಾರೆ. ರಾಜಯಾಜತ್ವದಲ್ಲಿ ಅವರ ಮಹಾಯಾಜಕನಾದ ಯೇಸುವಿನೊಡನೆ ಮಹಿಮೆ, ಗೌರವ ಮತ್ತು ನಿರ್ಲಯತ್ವಗಳ ಸಹ ಭಾಗಿಗಳಾಗಿರುತ್ತಾರೆ. ಇವರುಗಳ ಈ ಪಾರಾಗುವಿಕೆಯು ಸಹಸ್ರ ವರ್ಷಕಾಲದ ಉದಯದ ಹಾಗೂ ಅದರ ನೀತಿ ಸೂರ್ಯನು ಮೂಡುವ ಮೊದಲೇ ಸುವಾರ್ತೆಯುಗದ ರಾತ್ರಿ ಕಾಲದಲ್ಲಿಯೇ ಉಂಟಾಗುತ್ತದೆ ಮತ್ತು ಇವರುಗಳು ಪಾಪ ಮತ್ತು ಸೈತಾನದಿಂದ ಬಿಡುಗಡೆ ಮಾಡುವ ಕರ್ತನ ಮಹಾಸಮೂಹದ ನಾಯಕರುಗಳಾಗಿರುತ್ತಾರೆ. ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ರೋಮಾಪುರದವರಿಗೆ 8:22. ಮತ್ತು ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಮಹಿಮೆ, ಗೌರವ ಮತ್ತು ನಿರ್ಲಯತ್ವಕ್ಕಾಗಿ ಮೊದಲನೆಯ ಪುನರುತ್ಥಾನದಲ್ಲಿ ಚೊಚ್ಚಲು ಮಕ್ಕಳ ಪರವಾಗುವಿಕೆ ಎಂಬ ಅಪೋಸ್ತಲನ ಮಾತುಗಳು ಇಲ್ಲಿ ಹೇಗೆ ಒಪ್ಪುತ್ತವೆಂಬುದನ್ನು ನಾವು ಗುರುತಿಟ್ಟುಕೊಳ್ಳಬೇಕಾಗುತ್ತದೆ. ಆದರೆ ಈ ನಮೂನೆಯು ಮತ್ತೊಂದು ಲಕ್ಷಣವು ಈಗ ಮುಖ್ಯವಾಗಿದೆ. ಚೊಚ್ಚಲು ಮಕ್ಕಳ ಪಾರಾಗುವಿಕೆಗೆ ಮತ್ತು ಇದರ ಪರಿಣಾಮವಾಗಿ ಎಲ್ಲ ದೇವಜನರ ಬಿಡುಗಡೆಗಾಗಿ ಪಸ್ಕದ ಕುರಿ ಮರಿಯನ್ನು ಕೊಯ್ಯುವ ಮತ್ತು ಅದರ ರಕ್ತವನ್ನು ಮನೆಯ ಬಾಗಿಲಿಗೆ ಎರಡು ನಿಲು ಕಂಬಗಳಿಗೂ, ಅಂದರೆ ಚೌಕಟ್ಟಿನ ಮನೆ ಪಟ್ಟಿಗೂ ಪ್ರೋಕ್ಷಿಸುವ ಮತ್ತು ಅದರ ಮಾಂಸವನ್ನು ಆ ರಾತ್ರಿ ಕಹಿ ಫಲದೊಂದಿಗೆ ಉಳಿಯಿಲ್ಲದ ರೊಟ್ಟಿಯೊಡನೆ ತಿನ್ನುವ
ಅಗತ್ಯವಿತ್ತು. ಈ ರೀತಿಯಲ್ಲಿ ಇಸ್ರೇಲರ ಪ್ರತಿಯೊಂದು ಮನೆಯು ನಂಬಿಗಸ್ತರಾದ ಕುಟುಂಬವಾಗಿ ಪ್ರತಿನಿಧಿಸಿದಂತಾಯಿತು, ಮತ್ತು ಪ್ರತಿಯೊಂದು ಕುರಿಮರಿಯು ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿಯನ್ನು ಪ್ರತಿನಿಧಿಸುತ್ತದೆ. ಪ್ರತಿ ಕುಟುಂಬದ ಚೊಚ್ಚಲ ಮಗುವು ನೂತನ ಸೃಷ್ಟಿಯ ಶಿರಸ್ಸಾಗಿರುವ ಕ್ರಿಸ್ತನನ್ನು ಪ್ರತಿನಿಧಿಸುತ್ತದೆ. ಕಹಿ ಪಲ್ಯವು ಈಗಿನ ಕಾಲದ ಕಷ್ಟ ಸಂಕಟಗಳನ್ನು ಪ್ರತಿನಿಧಿಸುವುದಾಗಿದ್ದು, ನಂಬಿಗಸ್ತರಾದ ಕುಟುಂಬದವರ ಹಸಿವನ್ನು ಕುರಿಮರಿಗಾಗಿಯೂ ಹುಳಿಯಿಲ್ಲದ ರೊಟ್ಟಿಗಾಗಿಯೂ ಉಂಟು ಮಾಡುತ್ತದೆ. ಇದಕ್ಕೂ ಹೆಚ್ಚಾಗಿ ಪ್ರತಿ ಕುಟುಂಬದವರು ತಮ್ಮ ಕೈಯಲ್ಲಿ ಕೋಲು ಹಿಡಿದು ಪ್ರಯಾಣಿಸಿದ್ದರಾಗಿ ತಿನ್ನುವಾಗ ಪ್ರತಿ ಸಂಕೇತರಾದ ಚೊಚ್ಚಲ ಮಕ್ಕಳು ಮತ್ತು ವಿಶ್ವಾಸದ ಕುಟುಂಬದವರು ಸುವಾರ್ಥದ ರಾತ್ರಿ ಜಾವದಲ್ಲಿ ಪ್ರಯಾಣಿಕರಂತೆ ಅಪರಿಚಿತರಂತೆ ಈ ಲೋಕದಲ್ಲಿ ಕಂಡುಬರುತ್ತಾರೆ. ಅವರು ಪಾಪ ಮತ್ತು ಮರಣದ ಸಂಬಂಧವನ್ನು ಗ್ರಹಿಸುತ್ತಾರೆ ಮತ್ತು ಎಲ್ಲ ಪಾಪ ಮತ್ತು ಭ್ರಷ್ಟತೆಗಳಿಂದ ಕರ್ತನ ಮೂಲಕವಾಗಿ ವಿಮೋಚನೆ ಹೊಂದಿ ದೇವರ ಮಕ್ಕಳ ಸ್ವಾತಂತ್ರ್ಯಕ್ಕೆ ಮುನ್ನಡೆಯಲು ಬಯಸುತ್ತಾರೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.